ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು. ಹಾಯ್, ಹಲೋ, ನಮಸ್ಕಾರ. ನಮ್ಮ ಟಿವಿ ತೊಗೊಂಡು ಪುನಃ ಅನ್ನನಕಲು ಅಕ್ಕನಕಲು ಅಜ್ಜ ಅಜ್ಜಿ ನಕಲು ಆಮೇಲೆ ತಲೆದಕ್ಕೆ ಇಮೇ ತಲೆದಕ್ಕೆ ಬರೀ ತಲೆದಕ್ಕೆ ನೋಡದ ಇಲ್ಲದಕ್ಕೆ ತೋರದಕ್ಕೆ ಸಪ್ರದಕ್ಕೆ ಉದ್ದದಕ್ಕೆ ಉದ್ದದಕ್ಕೆ ವನಸಾಯನಕಲು ವನಸಾಯಿ ಅಕ್ಲಿನ ನಕಲಿನ ಮಗಳಿನ ಮಾತಾಡಲಿ ಒಂದು ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ಮಂತೊಂದಲ್ಲೇ ನಿಂತಿರೋ ನಿಪುಣರೇ ಕುಳಿತಿರೋ ಕುಶಲರ ಅತ್ತೈತೆ ಚಲಿಸುತ್ತಿರುವ ಮಹನಿಯರೇ ಬಹಳೇರಿ ಈ ತಗಡೆ ಚಿತ್ತ ಬಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಈ ಒಂದು ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತಾ ಈ ಒಂದು ಸುಂದರವಾದಂಥ ಸಂಗೀತ ಸ್ಪರ್ಧೆಯ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಗಾಯಕರು ಆಗಮಿಸಿದ್ದಾರೆ. ಇವರನ್ನೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರು ಯಾವ ಥರ ಹಾಡಿದ್ದಾರೆ ಎನ್ನುವಂಥದ್ದನ್ನು ತೀರ್ಪು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ. ನಮ್ಮ ತುಳುನಾಡಿನ ಹೆಸರನ್ನು ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಷ್ಟ್ರಗಳಲ್ಲಿ ಹಾಗೂ ಸಂಗೀತ ಲೋಕದಲ್ಲಿ ಒಂದು ಅಪ್ರತಿಮವಾಗಿ ಅಚ್ಚನ್ನು ಹಾಕಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಕಿರಣ್ ಸರ್ ಇದ್ದಾರೆ ಕಾರ್ಯಕ್ರಮಕ್ಕೆ. ಆತ್ಮೀಯವಾದಂಥ ಸ್ವಾಗತ ಸರ್. ನಮ್ಮವರೇ, ನಮ್ಮ ಹತ್ತಿರದ ನೆರೆಕರೆಯವರು, ಕದ್ರಿ ಕ್ಷೇತ್ರದಿಂದ ಇವತ್ತು ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸಂಗೀತದ ಛಾಪನ್ನು ತೋರಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಮಣಿಕಾಂತ್ ಕದ್ರಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಟನೆಯಲ್ಲಿ ನಟರನ್ನೇ ಮೀರಿಸಿ ಸಂಗೀತ ನಿರ್ದೇಶನದಲ್ಲಿ ಎಲ್ಲರ ಮನಸ್ಸನ್ನು ಕದ್ದಂಥ ಪ್ರೀತಿಯಿಂದ ಕದ್ದಂಥ ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಡುಗಾರರು ವೇದಿಕೆಯಲ್ಲಿ ನಿಂತು ಹಾಡಬೇಕಾದ್ರೆ ತನ್ನ ಕೈಚಳಕದ ಮೂಲಕ ಹಾಡುಗಾರರಿಗೂ ಹಾಗೂ ಕೇಳುಗರಿಗೂ ಮನಸ್ಸಿಗೆ ಇಂಪು, ಮನಸ್ಸಿಗೆ ತಂಪು, ಮನಸ್ಸಿಗೆ ಮುದವನ್ನು ನೀಡುತ್ತಿರ್ತಕ್ಕಂಥ ನಮ್ಮೆಲ್ಲರ ರಾಜಣ್ಣ ರಾಜಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತೀರ್ಪುಗಾರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸುತ್ತಾ ಇವತ್ತಿನ ಸಂಚಿಕೆಯ ಪ್ರಥಮ ಸ್ಪರ್ಧೆಯನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಅವ್ಯಾ ಪುತ್ತೂರು.
ಹಾಯ್ ಅವ್ಯ ಪುತ್ತೂರು. ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೆ. ಹೌದಾ? ಶೃಂಗೇರಿ ಶಾರದಾ ಮಾತೆಯ ಹಾಡನ್ನ ಹಾಡಿದ್ದೀರಿ. ಶಾರದಾ ಮಾತೆಯ ವರ ಯಾವ ಥರ ಸಿಕ್ಕಿದೆ ಅಂತ ಕೇಳೋದಕ್ಕೆ ಜಡ್ಜಸ್ ಮುಖಾಂತರ ಕೇಳೋ ಅಲ್ವಾ? ಇದು ಡ್ರೆಸ್ ಚೆನ್ನಾಗಿದೆ. ಇದು ಕಲರ್ ಲೈಟಲ್ಲಿ ಕಾಣೋದಾ ಅಲ್ಲ ಬೇರೆ ಬೇರೆ ಕಲರ್? ಬೇರೆ ಬೇರೆ ಕಲರ್ ಮಾಡಿದ ನೀವೇ? ಅಲ್ಲ, ಅಮ್ಮ ಮಾಡಿ. ಅಮ್ಮ ಮಾಡಿದ? ಯಾವ್ದು? ಬೆಳಿಗ್ಗೆ? ಇವತ್ತು? ಅಲ್ಲ, ಮತ್ತೆ ನಿನ್ನೆ. ಮೊನ್ನೆ? ತುಂಬಾ ದಿವಸ ಆಯ್ತು. ಹೌದಾ? ಅವರೇ ಮಾಡೋದಾ? ನಿಮಗೆಲ್ಲ ಡ್ರೆಸ್ ಅವರೇ? ಉಳಿತು. ಎಸ್, ಒಳ್ಳೇದಾಗ್ಲಿ. ಓಕೆ, ಗುರುಕಿರಣ್ ಸರ್. ಅಭಿಯ. ಎಸ್ ಸರ್. ಅವೆ ಚೆನ್ನಾಗಿದೆ. ಆಕ್ಚುಲಿ ಯಾರು ಹಾಡು ಸೆಲೆಕ್ಷನ್ ಮಾಡಿದ್ದು? ಅಮ್ಮ. ಇದು ಏನಕ್ಕೆ ಹಾಡಿದಿ? ಈ ಹಾಡು ಏನಕ್ಕೆ ಕಾರಣ? ಅಮ್ಮ ಏನಕ್ಕೆ ಸೆಲೆಕ್ಟ್ ಮಾಡಿದಿ ಹಾಡು? ಅಮ್ಮ, ಅದು ನನ್ನ ವಾಯ್ಸಿಗೆ ಸೂಟ್ ಆಗ್ತಿತ್ತು ಹಾಡು. ಓಕೆ, ಆಕ್ಚುಲಿ ಚೆನ್ನಾಗಿ ಹಾಡಿದೀಯಾ, ಬಟ್ ಹಾಡು ಇನ್ನು ನಿನ್ನ ಏಜಿಗೆ ಈ ಹಾಡು ಐ ಥಿಂಕ್ ಇನ್ನು ಪ್ರೌಢತೆ ಬೇಕು ಈ ಹಾಡಿಗೆ. ಯಾಕೆಂದರೆ ಇನ್ನು ಚೆನ್ನಾಗಿ ಅಂದರೆ ಟಫ್ ಆಗಿದೆ ಸಾಂಗ್. ಅದನ್ನು ನಿನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗತ್ತೆ ಟು ಮಾಸ್ಟರ್ ದ ಸಿಂಗಿಂಗ್ ಸ್ಟೈಲ್ ಇದು. ಬಟ್ ಆ್ಯಕ್ಚುಲಿ ನಿನ್ನ ಏಜಿಗೆ ತುಂಬ ಚೆನ್ನಾಗಿ ಮುದ್ದಾಗಿ ಹಾಡಿದೀಯಾ. ನಿಮ್ಮದು ಡ್ರೆಸ್ಸು ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲಾಸ್ಟಿಗೆ ಅವರು ಏನು ಹೇಳಿದರು? ಡ್ರೆಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ಕೂಡ ಅಷ್ಟೇ ಎಕ್ಸ್ಪ್ರೆಷನ್? ಅದಕ್ಕೆ ಇನ್ನೂ ಖುಷಿ ಆಗಬೇಕು. ಆಗ ನನಗೆ ಹೇಳಿದರು ನಿನ್ನ ಡ್ರೆಸ್ ಚೆನ್ನಾಗಿದೆ ಅಂತ. ಅದಕ್ಕೆ ನಾನು ಹೇಗೆ ಎಕ್ಸ್ಪ್ರೆಷನ್ ಕೊಟ್ಟರೆ? ನೋಡಿ ಮಂಜು, ನಿಮ್ಮ ಡ್ರೆಸ್ ತುಂಬ ಚೆನ್ನಾಗಿದೆ. ವಾವ್. ಹಾಗೆ ಅಷ್ಟು ಅಷ್ಟು ಬೇಡ ಆಯ್ತಾ? ಸ್ವಲ್ಪ ಜಾಸ್ತಿ ಆಯ್ತಲ್ಲ ಸ್ವಲ್ಪ. ಅವು ಒಂದ ನಾನು ಡ್ಯಾನ್ಸ್ ಮಾಡ್ತಾರೆ ಅನ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪ ಓಕೆ ಓಕೆ. ನಿಮ್ಮ ಎಕ್ಸ್ಪ್ರೆಷನ್ ಓಕೆ ಅಂದರೆ ಲುಂಗಿ ಅವರೆಲ್ಲ ಮೇಲೆ ಬರ್ತಾ ಇದ್ದಾರೆ, ಹಾಗೆ ನಾನು ಲುಂಗಿ ಮೇಲೆ ಬರಲಿ ಅಂತ. ಅದೇ ಸರಿ, ಫುಲ್ಲು ಹಾಗೆ ಒಮ್ಮೆ ಮಾಡು. ವಾವ್. ಅದಕ್ಕೂ ಒಮ್ಮೆ ಓ ಡ್ರೆಸ್ ಓ ಓಡಿ. ವಾವ್. ಆವಾಗ ಅವರು ಹೇಳಿದಾಗೆ ಓಕೆ ಅದು ದೂರ. ಅಪ್ಪ ಯಾವ. ಎಸ್, ರಾಜಗೋಪಾಲ್ ಸರ್ ನೋಡ್ತಾ ಇದ್ದಾರೆ ಈಗ. ಏನು ಹೆಡ್ ಮಾಸ್ಟರ್ ನೋಡ್ತಾ ಇದ್ದಾರೆ ಅವರು. ಹೌದು ಅವ್ಯ. ಎಸ್ ಸರ್. ಒಳ್ಳೆ ಸಾಂಗ್, ಚೆನ್ನಾಗಿತ್ತು. ಬಟ್ ಏನಂದ್ರೆ ಇದು ಯಾವುದು ಸೀರಲ್ ಹಾಡಿದಲ್ಲ, ಸಿ ಮೈನರ್ ಸ್ಕೇಲ್ ಗೊತ್ತಾ ಯಾವುದಂತ? ಸಿ ಅಲ್ವಾ, ಸಿ ಮೈನರು. ಒಂದು ಅರ್ಧ ಮನೆ ಕೆಳಗೆ ಮಾಡ್ಕೊಳ್ಬೋದಿತ್ತೆ. ಯಾಕಂದರೆ ಶೃಂಗೇರಿ ಪುರವಾಸಿನಿ ಆದರೂ ನೋಟ್ ರೀಚ್ ಆಗ್ತಾ ಇರಲಿಲ್ಲ. ಅದು ನಿನ್ನೆ ರೀಚ್ ಆಗ್ತಿತ್ತು. ಇವತ್ತು ಇವತ್ತು ಏನಾಯಿತು? ಇವತ್ತು ಮಳೆ ಬಂತ ಅಂತ. ಸ್ವಲ್ಪ ಕಾಂಪಿಟೇಷನ್ ಅಲ್ವಾ, ಎಲ್ಲನೂ ಕೌಂಟ್ ಆಗತ್ತೆ. ಇಲ್ಲಿ ಬರೋ ಪೆಟ್ರೋಲ್ ಖಾಲಿ ಆಯ್ತಂತೆ ಬಿಸಿಲಿಗೆ. ಹೌದಂತೆ. ಹಾಗೆ ಎರಡು ಕಡೆ ಎಲ್ಲಿ ಹೈ ರೇಂಜ್ ಎಲ್ಲಿವರೆಗೆ ಹೋಗ್ತದೆ, ಇಲ್ಲಿ ಲೋ ಎಲ್ಲಿವರೆಗೆ ರೀಚ್ ಆಗ್ಬೋದು, ಹಾಗೆ ನೋಡಿಕೊಂಡು ಟ್ರ್ಯಾಕನ್ನು ಸ್ವಲ್ಪ ಸ್ಕೇಲಿಗೆ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಇವಳೇ ಇದೆಯಲ್ಲ ಪುರವಾಸಿನಿ, ಆಮೇಲೆ ಇವಳೇ ಬರ್ತದೆ, ಅದು ತುಂಬ ಚೆನ್ನಾಗಿ ಬಂತು. ಪ್ರತಿ ಸಲವೂ ಆ ಒಂದು ಪಲುಕುಗಳಿದೆಯಲ್ಲ ತುಂಬ ಚೆನ್ನಾಗಿ ಬಂತು. ಮತ್ತು ಓಪನಾಗಿ ಹಾಡಿದೆ, ಐ ಲೈಕ್ ಇಟ್. ಬಟ್ ಏನಂದರೆ ಗುರು ಸರ್ ಹೇಳಿದ ಹಾಗೆ ಈ ಸಾಂಗಿಗೆ ಇನ್ವಾಲ್ವ್ಮೆಂಟ್ ಸ್ವಲ್ಪ ಅದು ಪ್ರಬುದ್ಧತೆ ಬೇಕಿತ್ತು. ಇದು ಭಕ್ತಿಗೀತೆ ಅಲ್ವಾ, ಆ ಸ್ವಲ್ಪ ದೇವಿಯನ್ನೊಂದು ಅರ್ಚಿಸುವಂಥ ಹಾಡು, ಸ್ತುತಿಸುವಂಥ ಹಾಡು. ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಅವ್ಯ, ಜಡ್ಜಸ್ಗಳು ತುಂಬ ಒಳ್ಳೆ ಕಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ ಅವ್ಯ ಅವರೇ? ಖುಷಿ ಆಗ್ತಾ ಇದೆಯಾ? ಆ ಖುಷಿ, ಆ ಭಾವನೆಗಳು ಮುಖದಲ್ಲಿ ವ್ಯಕ್ತ ಆಗ್ತಾ ಇಲ್ಲ. ಮನಸ್ಸೊಳಗುಂಟು. ಮನಸ್ಸೊಳಗಿದ್ರೆ ಬೇರೆಯವರಿಗೆ ಗೊತ್ತಾಗುತ್ತೆ. ಸೂಪರ್ ಸೂಪರ್. ನನ್ನ ಹೇಳು, ನನ್ಗೆ ಗೊತ್ತಾದ್ರೆ ಸಾಕು ಅಂತ ಹೇಳ. ನನ್ಗೆ ಗೊತ್ತಾದ್ರೆ ಸಾಕು ಅಂತ ಹೇಳ. ನಂಗೆ ಸಾಕು. ನಮ್ಮ ಹತ್ರ ಯಾವುದೇ ಇದ್ರು ಕೂಡ ನಾಲ್ಕು ಜನರಿಗೆ ಗೊತ್ತಾದ್ರೆ ಅದಕ್ಕೆ ಒಂದು ಇನ್ನೂ ಹೆಚ್ಚಾಗಿ ಬೆಲೆ. ಆಯ್ತಾ? ನಿನ್ನ ಡ್ರೆಸ್ ಚೆನ್ನಾಗಿದೆ ಅಷ್ಟೇ. ವಾವ್, ಥ್ಯಾಂಕ್ ಯು. ಹಾಗೆ ಆಯ್ತಾ, ನೆಕ್ಸ್ಟ್ ಅದನ್ನೊಂದು ಪ್ರಾಕ್ಟೀಸ್ ಮಾಡು. ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಬ್ಯಾಂಡ್ ಸನ್ ಫ್ಲೋರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ರಿಯಾಲಿಟಿ ಶೋನಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅದೆಷ್ಟೋ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ಗದಗದಿಂದ ಚೆನ್ನಪ್ಪ ಅವರು ಬಂದು ಪ್ರತಿ ಸುತ್ತಲ್ಲೂ ಜಡ್ಜಸ್ಗಳ ಮನಸ್ಸನ್ನು ಗೆದ್ದಿದ್ದಾರೆ. ಈ ಒಂದು ಸುತ್ತಲ್ಲಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್
ಚೆನ್ನಪ್ಪ ಫ್ರಮ್ ಗದಗ. ಎಸ್ ಚೆನ್ನಪ್ಪ ಅವರೇ, ಗದಗದಿಂದ ಬಂದಿದ್ದೀರಾ. ನಮ್ಮ ಸೂಪರ್ ಸಿಂಗರ್ಸಲ್ಲಿ ನೀವು ಒಂದು ಭಾಗ ನಮ್ಮದು. ಗದಗದಿಂದ ಇಲ್ಲಿ ಬಂದು ಹೇಗಾಗ್ತಿದೆ ಚೆನ್ನಪ್ಪ ಅವರೇ? ಸೆಕೆ ಆಗ್ತಾ ಇದೆಯಾ? ಅದು ಇಲ್ಲಿ ಸ್ಟೇ ಲೈಟಿಗೆ ಅಂತ. ಇಲ್ಲಿ ಮಂಗಳೂರು ಅಂದರೆ ಸೆಕೆ ಜಾಸ್ತಿ. ಗದಗ ಕೂಲ ಪ್ಲೇಸ್ ಅದ ಸರ್? ಗದಗ ಕೂಲ್ ಅಂತಂದರೆ ಕೂಲು ಅಲ್ಲ, ಹೀಟ್ ಅಂತಂದ್ರೆ ಹೀಟು ಅಲ್ಲ, ಕೂಲು ಅಲ್ಲ, ಒಂದು ಲೆವೆಲಲ್ಲಿ. ಫ್ಯಾನ್ ಹಾಕಿದರೆ ಕೂಲು, ಎ ಸಿ ಹಾಕಿದರೆ ಇನ್ನೂ ಕೂಲು, ಎರಡು ಇಲ್ಲದಿದ್ದರೆ ಸ್ವಲ್ಪ ಹಾಟ್. ಹಾಂ ಸರ್, ಆ ಥರ ಇದೆ. ಓಕೆ, ಈ ಸಲ ಎಲ್ಲ ರೆಡಿಯಾಗಿ ಬಂದಿದ್ದೀರಲ್ವ? ತೊಂದರೆ ಇಲ್ಲಲ್ಲ? ಏನು ಏನಿಲ್ಲ ಸರ್, ತೊಂದರೆ ಏನು. ಇಲ್ಲಿ ಚಳಿ ಆಗ್ತಾ ಇದೆ ಅಂತೆ, ಈ ಒಳಗೆ ಟಿ ಶರ್ಟ್ ಹಾಕಿದ್ದಾರೆ ಇರಲಿ ಅಂತ ಸ್ಟೈಲ್. ಎಸ್, ನಿಮ್ಮ ಈ ಸ್ಟೈಲಿಗೆ ಹಾಗೆ ನಿಮ್ಮ ಹಾಡಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ದರ ನಾ 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 ದರ ನಾ 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 ದರ ನಾ ದರ ನಾ 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 ಸದ್ದಿನಲ್ಲೇ ಹೃದಯ ಒಡೆದೆಯ ನಂಬೋದೆ ಪ್ರೀತಿಯನ್ನು ಲೆಕ್ಕಣೆ ತಪ್ಪು ಎಂಬ ನಂಬೋದೆ ಪ್ರೀತಿಯನ್ನು ಲೆಕ್ಕಣೆ ತಪ್ಪು ಎಂಬ ಪಾಠಾನ ಹೇಳ ಬಂದೆಯ ಹೋದರೆ ಹೊಗೆಣಿ ದೂರ ನನ್ನಿಂದ ದೂರಾಣೆ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಹೆಸರ ಹೇಳಿ ಎದುರು ನಿಂತೆಯ ರಾಶಿ ರಾಶಿ ಕನಸ ಗೂಡಿಸಿದ್ದೆ ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ ಪ್ರೀತಿಸೋದಂದ್ರೆ ಏನು ಮಕ್ಕಳಾಟ ಏನು ಪ್ರೀತಿಸೋದಂದ್ರೆ ಏನು ಮಕ್ಕಳಾಟ ಏನು ಸಾಕೆಂದು ಎದ್ದು ಹೋಗೋಕೆ ಎಲ್ಲಾನು ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ಎಲ್ಲಾನು ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ನೋವನ್ನು ನೀಡಿ ಹೋದೆಯ ಹೋದರೆ ಹೊಗೆಣಿ ದೂರ ನನ್ನಿಂದ ದೂರಾಣೆ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ ಸುಳಿಗೆ ನೂಕಿ ಹೋದೆಯಲ್ಲೇ ನೋವನ್ನು ನುಂಗೋವಿದ್ದೆ ಕಲಿಸಿ ಹೋದೆ ನೀನು ನೋವನ್ನು ನುಂಗೋವಿದ್ದೆ ಕಲಿಸಿ ಹೋದೆ ನೀನು ಏನೆಂದು ನಿನ್ನ ಕರೆಯಲಿ ಎಲ್ಲಾನು ಒಳ್ಳೇದಾದ್ರೆ ಮೋಸಕ್ಕೆ ಮೋಸ ಅಂತ ನೀನೇನೆ ಎಲ್ಲ ಅಲ್ಲ ನಿನ್ನಿಂದ ನಾನು ಅಲ್ಲ ನೀನಿಲ್ದೆ ನಾನು ಬಾಳುವೆ
ಹೊದರೆ ಹೊಗೆಣಿ ದೂರ ನನ್ನಿಂದ ದೂರ ದೂರ ಮೋಸ ಮಾಡಲೆಂದೆ ನೀನು ಬಂದೆಯ ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ ನಂಬೋದೆ ಪ್ರೀತಿಯನ್ನು ಲೆಕ್ಕಣೆ ತಪ್ಪು ಎಂಬ ನಂಬೋದೆ ಪ್ರೀತಿಯನ್ನು ಲೆಕ್ಕಣೆ ತಪ್ಪು ಎಂಬ ಪಟಾಣ ಹೇಳ ಬಂದೆಯ ಹೋದರೆ ಹೊಗೆಣಿ ದೂರ ನನ್ನಿಂದ ದೂರ ದೂರ ಹೋದರೆ ಹೊಗೆಣಿ ದೂರ ನನ್ನಿಂದ ದೂರ ಬಹಳ ಒಂದು ಮನಸ್ಸಿಗೆ ಟಚ್ ಆದಂಥ ಸಾಂಗ್. ಆಮೇಲೆ ನೀವು ಹಾಡಬೇಕಾದ್ರೆ ತುಂಬ ಅನುಭವಿಸಿ ಹಾಡಿದ್ದೀರಾ ಅಲ್ವಾ, ಖುಷಿ ಆಯಿತು ನನಗೆ. ಅದು ಹೋದರೆ ಹಾಗೆ ಹತ್ರ ಬಂದರೆ ಜಾಗ್ರತೆ, ಹೋದರೆ ಒಬ್ಬನೇ ಜನ ತುಳುವಲ್ಲಿ ನಾವಾಗ ಹೇಳ್ತೀವಿ ಬಾ ಹತ್ರ ಜಾಗ್ರತೆ ಹೋದರೆ ಹಾಗೆ ಅಷ್ಟು ಒಂದು ಬೈತಾ ಇದ್ರಿ, ಇದು ಅನುಭವ ಆ ಥರ ಏನಿಲ್ಲ ಸರ್, ಆ ಸಾಂಗ್ ಎಲ್ಲ ಆ ಥರ ಐತೆ ಹಾಗೆ ಅಂತ ಅನುಭವ ಆಗ್ಲಿಲ್ವಾ? ಆ ಥರ ಏನಾಗಿಲ್ಲ ಸರ್. ಇಲ್ಲಿವರೆಗೆ ಇಲ್ಲ. ಓ ಪರಶುರಮ್ಮ, ಒಂದು ಅನುಭವ ಆಗ್ಲಿಲ್ಲ, ಏನ ಲೆಕ್ಕನೆ ಗುರು ಅಣ್ಣಿ ಏನ ಲೆಕ್ಕನೆ ಎಂದು ಒಂದಿಲ್ಲ ಅನುಭವ ಆತಿಜಿಗೆ ಅಂದ್ರೆ ಎಡ್ಡ ಅನುಭವ ಆತಿಜಿಂದ ಬಣ್ಣ ಇಂಜಿನ ಹೋಗಿ ನೀ ದೂರ ಅಂಜಿನ ಅಂಜಿ ಲಾಸ್ಟ್ ಟೈಮ್ ಫೋನ್ ಅಂತದ್ದು ಹಿಂಗೆ ಪೂರ ಎಲ್ಲ ಕೈ ಕೊರಿಯೋದ್ರೆ ಇಜಿಜಿ ಅಪ್ಪಣ್ಣ ಖುಷಿ ಆಯ್ತು ಪೂರ ಎಲ್ಲ ಅಂಜ ಅಂಜ ಕೈ ಕೊರ್ನಿ. ನಾನು ನಾನು ಮಂಗಳೂರಲ್ಲಿ ಯಾರ ಹತ್ರ ಬೇಕಿದ್ರೆ ಕೇಳಿ, ನನ್ನಷ್ಟು ದೊಡ್ಡ ಒಂದು ಮುಗ್ಧ ಯಾರು ಇಲ್ಲ. ನಾನು ಅನುಭವಿಸ್ತ ಅನುಭವ ಅಲ್ಲ ಮುಗ್ಧ ಸಾರಿ ಅನುಭವಿಸಲ್ಲ. ನಾನು ಎಲ್ಲಿ ಹೋದ್ರು ಮನೆಯಿಂದ ತಾಯಿ ತಲೆ ಬಾಚಿ ತಲೆ ಕೆಳಗೆ ಮನೋರಣ್ಯ ಮುಗುಡು ಬಂದಿಲ್ಲ ಮುಗುಡೆ ಮುಗ್ಧ ನೋಡ ನೋಡಕ್ಕೆ ಮುಗ್ಧ ಆದರೆ ಗಲ್ಲಿ ಗಲ್ಲಿ ನುಗ್ಧ ಇಲ್ಲಪ್ಪ. ನಾನು ನಮ್ಮ ಊರಲ್ಲಿ ನಮಗೆ ಭಾರಿ ಒಳ್ಳೆ ಹೆಸರಿದೆ ನನಗೆ. ಹೌದು ಹಾಗೆ ಅಷ್ಟು ಮುಗ್ಧ ನಾನು. ಹಾಗೆ ನಿಮಗೂ ಅನುಭವ ಆಗಿಲ್ಲ ನಮಗೂ ಅನುಭವ ಆಗಿಲ್ಲ, ಆ ದೇವರ ದಯದಿಂದ ಇಬ್ಬರಿಗೂ ಆದಷ್ಟು ಬೇಗ ಅನುಭವ ಆಗಲಿ ಅಂತ ಹೇಳಿ ವಿ ಮನೋಹರ್ ಸರ್ ಹತ್ರ ನಾನು ಬೇಡ್ಕೊಳ್ಳುತ್ತಾ ವಿ ಮನೋಹರ್ ಸರ್ ತಥಾಸ್ತು ತಥಾಸ್ತು ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಆಗಲಿ. ಈಗ ನಿಮ್ಮ ಒಂದು ಸಾಂಗ್ ಅವರಿಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ ಮನೋಹರ್ ಸರ್. ಚೆನ್ನಪ್ಪ ಸರ್ ನಿಮಗೆ ಕೈಲಾಶ್ ಕೇರ್ ಇಷ್ಟನಾ? ಹಾಂ ಸರ್. ಕೈಲಾಶ್ ಕೇರ್ ಅಂದರೆ ಇಷ್ಟನಾ? ಹಾಂ ಸರ್. ಹೌದಾ ಸರ್? ಇನ್ಯಾರ್ಯಾರು ಇಷ್ಟ ಸರ್? ನನಗೆ ಸಿಂಗಿಂಗಲ್ಲಿ ಶಂಕರ್ ಮಾದೇವನ್ ಸರ್ ಅವ್ರನ್ನ ಫಾಲೋ ಮಾಡ್ತೀನಿ ಸರ್ ನಾನು. ಹೌದಾ? ಹಾಂ ಸರ್. ಇದು ಕೈಲಾಶ್ ಕೇರ್ ಹಾಡಿರೋದು? ಹೌದು. ಯಾವ ಸಿನಿಮಾ, ಯಾವ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸರ್? ಮ್ಯೂಸಿಕ್ ಡೈರೆಕ್ಟ್ರು ಶಶಾಂಕ್ ಅಂತ. ಓಹೋ, ಶಶಾಂಕ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಾ ಕನ್ನಡದಲ್ಲಿ? ವಿ ಶ್ರೀಧರ್ ಸರ್, ಸಾರಿ ಮ್ಯೂಸಿಕ್ ಡೈರೆಕ್ಟರ್, ಲಿರಿಕ್ಸ್ ಶಶಾಂಕ್. ಡೌಟಾ? ಹಾಂ ಸರ್. ಇಲ್ಲ, ಕನ್ಫರ್ಮ್. ನಾನು ಆವಾಗಿಂದ ಆವಾಗಲೂ ಹೇಳಿದೆ, ಮಣಿಕಾಂತ್ ಕದ್ರಿಯವರು ಹೇಳಿದರು ನೀವು ಸಿಂಗರ್ಸು ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲಿರಿಕ್ಸಿಸ್ಟು ಅವರನ್ನು ನೆನೆಸ್ಕೊಳ್ಳೇಬೇಕು ವೇದಿಕೆಗೆ ಬರುವಾಗ. ನೀವು ವೇದಿಕೆ ಬಂದಿದ್ದೆ ಅವರಿಂದ? ನಿಜ ಸರ್. ಸ್ವಲ್ಪ ಈ ಒಂದು ಸಾಂಗ್ ಅವ್ರು ಮಾಡದೇ ಇದ್ರೆ ನೀವೆಲ್ಲಿ ಹಾಡ್ತಿದ್ರಿ, ಹಾಡೋಕ್ಕಾಗ್ತಿತ್ತು ಅಲ್ವಾ? ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅವರ ನಿಮಗೆ ಇಂಥ ಒಂದು ಹಾಡು ಕೊಟ್ಟರಲ್ಲ, ಅವರು ಇಡೀ ಕರ್ನಾಟಕಕ್ಕೆ ಇಂಥ ಒಳ್ಳೆ ಹಾಡು ಕೊಟ್ಟಿದ್ದಾರೆ ಶ್ರೀಧರ್ ಸಂಭ್ರಮ ಅವರು ಸಂಗೀತ ಇದು, ಚೆನ್ನಾಗಿ ಹಾಡಿದ್ರಿ, ಖುಷಿ ಆಯಿತು. ಮತ್ತೆ ಎಲ್ಲ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಒಳ್ಳೆ ಅವಕಾಶ ಸಿಗಲಿ ನಿಮಗೆ. ಹಾಗೆ ನಿಮ್ಮ ಹಾಡು ಕೇಳಿ ಮಂಜುವರಿಗೆ ಸಂತೋಷ ಆಗಿದೆ ಅಂತ ನನಗೆ ಒಂದು ಅನಿಸಿದೆ. ಮಂಜುವರಿಗೆ ಸ್ಪಂದಿಸಿದ್ದಕ್ಕೆ, ನಿಮ್ಮ ಭಾವನೆಗಳಿಗೆ ನಾವು ಸ್ಪಂದಿಸ್ತಾ ಇರ್ತೇವೆ. ವೀಕ್ಷಕರಲ್ಲೂ ಆದಷ್ಟು ಬೇಗ ಯಾರಾದರೂ ಸ್ಪಂದಿಸಿದರೆ ಉತ್ತಮ. ಸ್ಪಂದಿಸಲಿ, ಯಾವಾಗಲಿ ಸ್ಪಂದಿಸಲಿ, ನಿಮ್ಮನ್ನು ಬೇಗ ಅವರು ಸಂಧಿಸಲಿ. ನೀವು ನಡೆದ ಹಾದಿಯಲ್ಲಿ ನಾವುಗಳು. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಸದಾ ಇರಲಿ, ಚೆನ್ನಪ್ಪ ಅವರ ಮೇಲೆ ಇರಲಿ, ಈ ಸುಂದರನ ಮೇಲೆ ಕೂಡ ಇರಲಿ. ಆಯಿತು. ಅವ್ರು ಚೆನ್ನಪ್ಪ, ನಾನು ಸುಂದರ. ಓಕೆ, ಮಣಿಕಾಂತ್ ಕದ್ರಿ ಸರ್. ಚೆನ್ನಪ್ಪ ಸರ್,
ಇವಾಗ ನೀವಿಬ್ಬರು ನಮಗೆ ಅನುಭವ ಆಗಲಿ ಅಂತ ಹೇಳ್ತಾ ಇದ್ದಾರೆ ಮಂಜು ಅವರು, ಬಟ್ ಹೋಗೆ ನೀ ದೂರ ಅಂತ ಹೇಳುವಂಥ ಅನುಭವ ಆಗದಿರಲಿ ಅಂತ ನಾನು ಆಶಿಸ್ತೇನೆ. ಚೆನ್ನಾಗಿರಿ. ಕಮಿಂಗ್ ಟು ದ ಸಾಂಗ್, ತುಂಬ ಚೆನ್ನಾಗಿತ್ತು. ಸಾಂಗ್ ಸೆಲೆಕ್ಷನ್ ವಾಸ್ ರಿಯಲಿ ಗುಡ್. ಇಲ್ಲ, ಅದು ಆ್ಯಕ್ಚುಲಿ ಮಂಜು ಹೇಳಿದ್ದು ಈ ಅನುಭವ ಆಗಲಿ ಅಂತ ಅಂದರೆ ಇವರೇ ಬೇರೆ ಹುಡುಗಿರಿಗೆ ದೂರ ಹೋಗೋದಂತೆ. ಯಾವತ್ತೂ ಅವ್ರಿಗೆ ಅನುಭವ ಯಾವುದಾಗಿದೆ ಅಂದರೆ ಹುಡುಗಿರು ಹೇಳೋದು ಹೋಗಿ ಹೋಗಿ ನೀನು ದೂರ ಅಂತ. ಈ ಅನುಭವ ಆಗಲಿ, ಆ್ಯಕ್ಚುಲಿ ಇದು ಒಂದು ಆಗಬೇಕು. ಅದು ಹೋಗಿ ಅಂತ ಹೇಳಿಕ ನಾನು ಹೇಳ್ಬೇಕಂತ ಅವ್ರು ಹೇಳ್ಬೇಕು. ಅಲ್ಲ, ಅವ್ರು ಯಾವತ್ತೂ ಹೇಳ್ತಾರೆ, ನೀವು ಒಮ್ಮೆ ಹೇಳೋ ಥರ ಆಗಲಿ ಅಂತ. ಆಗಲಿ ಅಂತನಾ? ನಾನು ಆಗಲಿ ಹೇಳಿದೆ, ನೀವು ಹೇಳೋದಾಗಲಿ ಅಂತ. ಇಲ್ಲ, ನಾನು ಅಷ್ಟು ಬೇಗ ಯಾರ ಹತ್ರ ಹೋಗಿ ನೀ ದೂರ ಅಂತ ಹೇಳಿದ್ದೇನೆ. ಬಾರೆ ಕೈ ತಡೆ ಅಂತ ಹತ್ರ ಬಾ ಅಂತ ಮಾತಾಡಲಿಕ್ಕೆ ಕುಶಲೋಪ ಸಮಾಚಾರ. ಅದೇ ಸಾಂಗ್ ಸೆಲೆಕ್ಷನ್ ವಾಸ್ ಗುಡ್. ಆ್ಯಂಡ್ ನಿಮಗೆ ಒಂದು ಯಾವ ಇದು ಸಾಂಗ್ ಕಂಫರ್ಟೇಬಲ್ ಆಗಿದೆಯಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಭಾವಪೂರ್ಣವಾಗಿ ಹಾಡಿದ್ದೀರಿ. ಆ್ಯಂಡ್ ವಿ ಆರ್ ಆಲ್ ಎಂಜಾಯಿಂಗ್. ಯಾ, ಇದೇ ಥರ ಇರಲಿ ಪ್ರಯತ್ನ. ಗುಡ್ ಲಕ್. ಎಸ್ ಚೆನ್ನಪ್ಪ ಅವರೇ, ಚೆನ್ನಾಗಿರುವ ಒಳ್ಳೊಳ್ಳೆ ಕಮೆಂಟ್ಸ್ ಬಂತು. ಹೇಗೆ ಅನ್ನಿಸ್ತಾ ಇದೆ ಈಗ ಹೋದರೂ ಅಲ್ಲಿ ಇಲ್ಲಿ ಇಲ್ಲಿ ಗದಗ ಹೋಗಿ ಏನಾದರೂ ಬಾರೇ ಹತ್ತೀರ ಖುಷಿಯಲ್ಲಿ? ಇಲ್ಲ ಸರ್. ಬೇಡವಾ? ಇಲ್ಲ, ಬೇಡ. ಬೇಕು ಜೀವನದಲ್ಲಿ ಯಾವುದಾದ್ರು ಎಲ್ಲದರ ಬಗ್ಗೆ ಅನುಭವ ಬೇಕು. ಈ ಶೋ ಮುಗಿಲಿ ಆಮೇಲೆ ಬೇಕಾದ್ರೆ ನೋಡಿ. ಓ, ರೆಡಿ ಆಗಿದ್ದೀರಿ? ಆಮೇಲೆ ನೋಡೋಣ. ನೋಡೋಣ. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ಚೆನ್ನಪ್ಪ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸನ್ ಪ್ರೀಮಿಯಂ ರಿಪೇರ್ ಸನ್ ಫ್ಲೋರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಸಂಚಿಕೆಯಲ್ಲಿ ಎಲ್ಲ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇನ್ನು ಮುಂದಿನ ಸ್ಪರ್ಧಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಾಗಿಂತ ಮೊದಲು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ನಮ್ಮ ಸೂಪರ್ ಸಿಂಗರ್, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಇವತ್ತಿನ ಈ ಒಂದು ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತಾ ಸಂಚಿಕೆಯ ಮುಂದಿನ ಸ್ಪರ್ಧಿಯನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶ್ರೀ ಗೌರಿ ಮೂಡಬಿದ್ರೆ. ಕತ್ತಲೆ ತಾಪಿರವು ಬಲ್ಪುಂಡು
ಎಸ್ಗಾ ಬಾರಿ ಶೋಕದ ಪದ ಉರುಂಟು ಭೂಮಿ. ಉರುಂಟು ಭೂಮಿ ನಾಲ್ ದಿನ ಪುಣ್ಣ ಮತ್ತೆ ಎಷ್ಟು ದಿನ? ನಾಲ್ ದಿನ. ನಾಲ್ ದಿನ ಇನಿ ಎಲ್ಲ ಎಲ್ಲಂಜಿ ಬರ್ಪೇರ್ಟು ಇಜ್ಜ ಗೋಡೆ ಇನಿ ಎಲ್ಲ ಎಲ್ಲಂಜಿ ಆಯ್ತಲ್ಲ ನೀ ಇಜ್ಜ ಸೇ ತುಲೆ ಬಾರಿ ಶೋಕದ ಅರ್ಥ ಆಯ್ತು ನಂಜಿ. ತುಳು ಪದ ಗೌರಿ ಶ್ರೀ ಗೌರಿ ಪದ ಪಂಡೇರ್ ಶ್ರೀ ಗೌರಿ ದಾದ ಬಂತು ಅಂದ್ರೆ ನಾನು ಒಂದೇ ಮಾತ್ರ ಬ್ಯಾಂಕ್ ಸೂಪರ್ವೈಸರ್ ಆದ್ಮೇಲೆ ಬ್ಯಾಂಕ್ ಉಡುಪನು ಎಡೆ ಕಾಸ್ತಾರೆ ಗೌರಿ ಹಂಚ ಅದು ನಾಲ್ ದಿನ ಆತು ಐದು ದಿನ ತೊಂದರೆ ಹೆಜ್ಜಿ ಎಡೆ ಕಾಸು ನಿಮ್ಗೆ ಲೋನ್ ಕೊರ್ಪೇರ? ಹಾಂ ಲೋನ್ ಉಂಟು. ಲೋನ್ ಪುರ ಕೊರ್ಪೇರ? ಬೈಕ್ ಪುರ ಲೋನು ಗಾಡಿದ ಲೋನ್ ಉಂಟು, ಬೊಕ್ಕ ಲ್ಯಾಂಡ್ ಪರ್ಚೇಸ್ ಲೋನ್ ಉಂಟು, ಜ್ಯುವೆಲ್ಲರಿ ಲೋನ್ ಉಂಟು. ಓ ಲೋ ಬ್ಯಾಂಕ್ ಓ ಲೋ ಬಿದ್ರಡ್ ಅಂದ ಇತೆ ಎಲ್ಲ ಬತ್ತನ ಕೊರುವಾರ ಕಟ್ಟುವಾರ ಹೆಜ್ಜರ ಅನ್ಗೊತ್ತಿಜ್ಜತೆ ಯಾನ್ ಕಟ್ಟುಜಿಂದ ಯಾನ್ ಇದು ಕಟ್ಟಿದ ಮುಂಡೆ ಕಟ್ಟದೆ ಒಂದು ಲೋನ್ ಕಟ್ಟಾಯ ಒಂಜಿ ದಿನ ಆತೆ ಒಂದು ವರ್ಷ ಕಟ್ಟಲೆ ಕಟ್ಟುಡತೆ. ವಾ ಓಲ ಅಂತ ಶಾ ತಿಕ್ಕಂದತೆ ಅಂಜಂಡ ಕೂಡಿ ಇರೆ ಬತ್ ಪಾತಿರೋಡು ಅಂದೆ ಒಂದು ಪಂತುವರ್ ನಾಲ್ ಜನತೆ ಎದುರು ಕೊರ್ಪೆ ಅಂತ. ಎಸ್ ಭಾರಿ ಶೋಕು ಪದ ಪಂತರ್ ಅಂಡ ಎಂಚ ಪಂತರ್ ಅಂದ ಕೇಳ ನಮಕೇ ನೋಡಕಲ್ಲ ಅಂದತ ನಮ್ಮ ಮಣಿಕಾಂತ್ ಕದ್ರಿ ಸರ್. ಎಸ್ ಶ್ರೀ ಗೌರಿ ಸರ್ ನೀವು ಶ್ರೀ ಗೌರಿನಾ ಅಥವಾ ಶ್ರೀ ಗೌರಿನಾ? ಶ್ರೀ ಗೌರಿ. ಚೆನ್ನಾಗಿತ್ತು, ಒಂಥರ ಎಲ್ಲ ಸಾಂಗ್ ಸೆಲೆಕ್ಷನ್ಗಿಂತ ಡಿಫ್ರೆಂಟ್ ಆಗಿರೋ ಸಾಂಗ್ ನಮ್ಮ ತುಳು ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ. ಮ್ಯೂಸಿಕ್ ಡೈರೆಕ್ಟರ್ ಇದರದ್ದು ರಮೇಶ್ ಭಟ್ ಅಂತ. ಗಾಯಕರು ಮೂಲ ಗಾಯಕರು ಬಿ ಜಯಶ್ರೀ. ಬಿ ಜಯಶ್ರೀ ಅವರು ಹಾಡಿದ್ದು. ಸಿನಿಮಾದ ಹೆಸರು ಏನೋ ಡೌಟ್ ಇದೆ ಇದರಲ್ಲಿ. ಗಾನಯಜ್ಞ. ಗಾನಯಜ್ಞ ಓಕೆ, ತುಂಬ ಚೆನ್ನಾಗಿತ್ತು. ಫೀಲ್ ಇನ್ನೂ ಬೇಕಿತ್ತು ಅಂದರೆ ಯು ಕುಡ್ ಹ್ಯಾವ್ ರಿಯಲಿ ಗಾನ್ ಇನ್ ಟು ದ ಸಾಂಗ್. ಚೆನ್ನಾಗಿತ್ತು ಬಟ್ ಇನ್ನೂ ಟ್ರೈ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಸರ್, ಉರುಂಟು ಭೂಮಿಗೆ ಒಂದು ಒಳ್ಳೆ ಕಮೆಂಟ್ಸ್ ಬಂತು. ಇನ್ನೊಂದು ಉರುಂಟು ಭೂಮಿಗೆ ಯಾವ ಥರ ಕಮೆಂಟ್ಸ್ ಬರ್ತದೆ ಅಂತ ಹೇಳಿ ನಾವು ಈ ಮನೋಹರ್ ಸರ್ ಹತ್ರ ಕೇಳೋಣ. ಶ್ರೀ ಗೌರಿ ಸರ್, ನಿಮ್ಮ ಆಯ್ಕೆ ಚೆನ್ನಾಗಿದೆ. ಒಂದು ತುಳು ಸಾಂಗನ್ನು ನೀವು ಆಯ್ಕೆ ಮಾಡಿದ್ದೀರಿ, ತುಂಬ ಖುಷಿ ಆಯಿತು. ನಮ್ಮ ಒಂದು ಮಾತೃಭಾಷೆಯ ಹಾಡು, ಆಮೇಲೆ ಚೆನ್ನಾಗಿ ಹಾಡಿದ್ರಿ. ಇದು ಬಿ ಜಯಶ್ರೀ ತುಳು ಹಾಡಿದ್ದು ನಾನು ಇವತ್ತೇ ಕೇಳಿದ್ದು. ಹೌದಾ? ಹಾಂ ಸೂಪರ್, ಚೆನ್ನಾಗಿ ಹಾಡಿದ್ರಿ. ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು. ಓಕೆ ಸರ್. ಇದೆಲ್ಲ ಸಂಗೀತ ಎಲ್ಲ ಸಂಗೀತ ಯಾರು ಇದ್ದೀರ? ಸಂಗೀತ ಇಬ್ಬರು ಬರೆದಿದ್ದಾರೆ ಸರ್, ರತೀಶ್ ರತ್ನಮಾಲ, ಆಮೇಲೆ ಶಿವ ಸರಳೆಹಳ್ಳಿ. ಸಂಗೀತ ಸಾಹಿತ್ಯ ಅಲ್ಲ, ಅದು ಸಾಹಿತ್ಯ ಆಯಿತು. ಸಂಗೀತ ರಮೇಶ್ ಭಟ್ ಅಂತ. ಕ್ರೆಡಿಟ್ಸಲ್ಲಿ ಆಶ್ಲಿ ಮೈಕಲ್ ಅಂತ ಇದೆ ಸರ್. ಆಶ್ಲಿ ಮೈಕಲ್ ಅಂತ ಏನೋ ಕ್ರೆಡಿಟ್ಸಲ್ಲಿ ಇದೆ. ಹೌದು ಹೌದು. ಎನಿವೇಸ್ ನೋ, ಇದು ಏನಿಲ್ಲ, ಕರೆಕ್ಟಾದ ಸಂಗೀತ ನಿರ್ದೇಶಕರಿಗೆ ಅದು ಸಲ್ಲಬೇಕು ಅದಕ್ಕೆ. ಹೌದು, ಇಂಥ ಒಂದು ಒಳ್ಳೆ ಹಾಡನ್ನು ಅವರು ಕಂಪೋಸ್ ಮಾಡಿ ನೀವು ಹಾಡೋದಕ್ಕೆ ನಿಮಗೆ ಕೊಟ್ಟಿದ್ದಾರಲ್ಲ, ಅವರಿಗೆ ಒಂದು ಅಭಿನಂದನೆ. ಹಾಗೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಟ್ಟು ಹಾಡೋದನ್ನು ಅಭ್ಯಾಸ ಮಾಡಿ. ಹಾಡಲ್ಲಿ ಯಾವತ್ತು ಸೂಕ್ಷ್ಮಗಳನ್ನೆಲ್ಲ ಗಮನಿಸಬೇಕು, ಗೊತ್ತಾಯ್ತಲ್ಲ. ಅದರಲ್ಲಿ ಪ್ರತಿಭಾವ ಎಲ್ಲೆಲ್ಲಿ ಯಾವ ಪದಕ್ಕೆ ಯಾವ್ಯಾವ ಭಾವ ಕೊಟ್ಟಿದ್ದಾರೆ ಅದೆಲ್ಲ ಗಮನಿಸಬೇಕು. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಎಸ್, ಪಿ ಮನೋಹರ್ ಸರ್ ಹೇಳಿದರು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕು ಅಂತ. ನಗ್ತಾ ಇರಬೇಕು ಸ್ವಲ್ಪ, ನಾಳೆ ಬ್ಯಾಂಕಿಗೆ ಯಾರಾದರೂ ಬರುವಾಗ ನಗ್ತಾ ನಗ್ತಾ ಇರಿ. ಓಕೆ, ಬರುವಾಗ ಬೇಡ ಸಾಲ ಬಿಡಿ, ಬಲೆ ಕೊನೊಲೆ ಕೊನೊಲೆ ತೊಂದರೆ ಇದೆ. ಮ್ಯಾನೇಜರ್ ಗುಲ ಹಿಂಡು ಪತ್ತೊಂಬೋಲೆ ನಗ್ ನಗ್ತಾ ಇರಬೇಕು, ಆಗ ಬ್ಯಾಂಕಿಗೆ ಜನ ಜಾಸ್ತಿ ಬರ್ತಾರೆ. ಅಲ್ಲ ಮಂಜುವರೆ, ಅಲ್ಲಿ ನಗದು ಅಂತ ಬೋರ್ಡ್ ಹಾಕಿದ್ದಾರೆ, ಹೇಗೆ ನಗದು? ಓ ಅದಕ್ಕೆ ಇವ್ರು ನಗಲಿಲ್ಲ, ನಾನು ಅದೇ ನೋಡಿದೆ ಇವ್ರು ಯಾಕೆ ನಗದಿಲ್ಲ. ಅದಕ್ಕೆ ನೀವು ನಗದು ಅಂತ ಬೋರ್ಡ್ ಹಾಕೋದು ಮತ್ತೆ ಇರುವುದೇ ಹಾಗೆ ಅವ್ರು ಇಟ್ಟಿದ್ದಾರೆ. ಆಫ್ ಸ್ಟೇಜಲ್ಲಿ ನಗರ್ತೇನೆ, ಆನ್ ಸ್ಟೇಜಲ್ಲಿ. ಹೌದಾ? ಎಲ್ಲಿ ಅಲ್ಲಿ ನಗ್ತೀರ? ಹೊರಗಡೆ ಎಲ್ಲ ನಗರ್ತೇನೆ. ಹೊರಗಡೆ ಹೋಗುವಾಗ ಓಕೆ, ಈಗ ಮೂಡಬಿದ್ರೆ ಹೋಗುವಾಗ ನಗ್ತಾ ಹೋಗಿ. ಓಕೆ ಓಕೆ. ಸನ್ ಪ್ರೀಮಿಯಂ ರಿಪೇರ್ ಸನ್ ಫ್ಲೋರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ ಟೂ ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಸಂಚಿಕೆಯಲ್ಲಿ ಎಲ್ಲ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಾರೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇನ್ನು ಮುಂದಿನ ಸ್ಪರ್ಧಿಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತಾಗಿಂತ ಮೊದಲು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್.
ಎಸ್, ಗೌರಿಯವರು ಹಾಡಿರುವಂಥ ಹಾಡನ್ನು ಎಲ್ಲರೂ ಕೇಳಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಸಂಚಿಕೆಯ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಧಾರಿಣಿ ಫ್ರಮ್ ಕುಂದಾಪುರ. ಎಸ್, ಧಾರಿಣಿಯವರು ಲಾಸ್ಟ್ ರೌಂಡಲ್ಲಿ ಜಡ್ಜಸ್ಸಿಂದ ಭಾಳ ಒಳ್ಳೆ ಕಮೆಂಟನ್ನು ಕೇಳಿ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿದ್ದೀರ. ಧಾರಿಣಿಯವರೇ, ಲಾಸ್ಟ್ ಟೈಮ್ ನೀವು ಹೇಳಿದ್ದೀರಿ ಧಾರಿಣಿ ಅನ್ನುವಂಥದ್ರ ಹೆಸರಿನ ಅರ್ಥ ಕೂಡ ಹೇಳಿದ್ದೀರಲ್ವ? ಹೌದು, ಧಾರಿಣಿ ಅಂದರೆ ಏನಾದರೂ ಧರಿಸಿದ. ಹಾಂ, ಭೂಮಿ ಅಂತ ಹೇಳಿದ್ದ ಲಾಸ್ಟ್ ಟೈಮ್. ನೋಡಿ, ಇವತ್ತು ತಪ್ಪು ಹೇಳಿದ್ರಿ. ಇಲ್ಲ, ಅವರು ಗುರುಕಿರಣ್ ಸರ್ ಹೇಳಿದ್ರ, ಅವರು ಅರ್ಥ ಹೇಳಿದ್ರು. ಸೊ ಅಲ್ಲಿ ಅದನ್ನ ಧರಣಿ ಅಂದರೆ ಭೂಮಿ, ಧಾರಿಣಿ ಅಂದರೆ ಧರಿಸಿದವಳು. ಆ್ಯಕ್ಚುಲಿ ಇಟ್ಸ್ ಅನ್ಕಂಪ್ಲೀಟ್ ಈಗ. ಅಂದ್ರೆ ವೀಣಾ ಧಾರಿಣಿ ಅಥವಾ ಯಾವುದನ್ನು ಧರಿಸ್ತಾರೋ ಅದಕ್ಕೆ ಧಾರಿಣಿ ಅನ್ನೋದು. ಕಿರೀಟ ಧಾರಿಣಿ ಏನು, ಸಿಂಹ ಬೇರೆ ಯಾವುದಿದೆ, ತ್ರಿಶೂಲ ಧಾರಿಣಿ, ತ್ರಿಶೂಲ ಇದೆ ಕೈಯಲ್ಲಿ ಅಂತ ಲೆಕ್ಕ ಧರಿಸಿದವಳು ಅಂತ. ಧಾರಿಣಿ, ನೀವು ಭೂಮಿ ಅಂತ ಹೇಳಿದ್ರಲ್ಲ, ತಪ್ಪದು ನಾನು ಹೇಳಿದ, ನಾನು ಬನ್ನಿಗೆವು ತಪ್ಪು ಬನ್ನಿವು. ಧಾರಿಣಿ ಅವರು ಕುಂದಾಪುರದಿಂದ ಬಂದಿದ್ದೀರಿ. ಧಾರಿಣಿ ಅವರೇ, ಈ ಸಲ ಜಡ್ಜಸ್ಸಿಗೆ ನಿಮ್ಮ ಕಮೆಂಟ್ಸ್ ಎಷ್ಟು, ನಿಮ್ಮ ಕಮೆಂಟ್ಸ್ ಅಲ್ಲ ನಿಮ್ಮ ಗೀತೆ ಎಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದನ್ನು ಕೇಳೋಣ. ಓಕೆ, ಗುರುಕಿರಣ್ ಸರ್ ಈಗ ಕಮೆಂಟ್ ಮಾಡ್ತಾರೆ ನಿಮಗೀಗ. ಧಾರಿಣಿ, ನೀವು ಸಂಗೀತ ಯಾವ ಸಂಗೀತ ಕಲ್ತಿದ್ದು, ಎಲ್ಲಿ ಕಲ್ತಿದ್ದು? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಚೇತನ್ ಆಚಾರ್ಯ ಅವ್ರ ಕಲಿತಾ ಇದ್ದೆ. ಓಕೆ ಓಕೆ,
ಯಾಕೆಂದ್ರೆ ನೀವು ಕರ್ನಾಟಕ ಕಲಿತೀರಂತ ಈ ಹಾಡಲ್ಲಿ ಕರೆಕ್ಟಾಗಿ ಗೊತ್ತಾಗ್ತದೆ. ಈ ಹಾಡನ್ನು ಕರ್ನಾಟಕ ಹಾಡುಗಾರರು ಯಾವ ಥರ ಹಾಡಿದ್ರೆ ಅದೇ ಥರ ಹಾಡಿದ್ದೀರಾ ಅಂದರೆ ಇದೆಲ್ಲ ಇಟ್ಸ್ ಬೇಸಿಕಲಿ ಹಿಂದೂಸ್ತಾನಿ ಬೇಸ್ ಸಂಗೀತ. ಸೊ ಇದು ವೆರಿ ವೆರಿ ಪಾಪ್ಯುಲರ್ ಸಾಂಗ್. ಆ್ಯಕ್ಚುಲಿ ಹಾಡಿ ತುಂಬ ಚೆನ್ನಾಗಿತ್ತು, ಹಾಡಿದ್ರಲ್ಲಿ ಕಮೆಂಟ್ ಇಲ್ಲ. ಬಟ್ಟು ಎಕ್ಸ್ಟ್ರಾ ಸಂಗತಿಗಳು ಬರ್ತಾಯಿತ್ತು ಈ ಹಾರ್ಡ್ ಕೋರ್ ಕರ್ನಾಟಕ ಅಂದ ಕೂಡಲೇ ಸುಮ್ಮನೆ ಇರಲ್ಲ, ಏನೋ ಒಂದು ಗ್ಯಾಪ್ ಫಿಲ್ ಮಾಡೋ ಥರ ಸಂಗತಿಗಳು, ಎಕ್ಸ್ಟ್ರಾ ಸಂಗತಿಗಳು ಬರ್ತಾಯಿತ್ತು. ಹಾಡಿಗೆ ಅವಶ್ಯಕತೆ ಇಲ್ಲದ್ದು ಸಂಗತಿಗಳು. ಅದು ಬಿಟ್ಟರೆ ಹಾಡಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಫಾರ್ ದಿಸ್ ಸ್ಟೇಜ್ ಆಫ್ ಕಾಂಪಿಟೇಷನ್ ಇಟ್ ವಾಸ್ ರಿಯಲಿ ವೆರಿ ಗುಡ್. ಓಕೆ, ಬಟ್ ಎಕ್ಸ್ಟ್ರಾ ಸಂಗತಿ ಬರೆದಂಗೆ ಈಗ ಒಂದೊಂದು ಹಾಡು ಈಗ ಕಲಿಯೋಕೆ ಯಾವ ಸ್ಟೈಲ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಕರಾಟೆಯಲ್ಲಿ 25 ಸ್ಟೈಲ್ ಇದೆ, ಇಂಡಿಯನ್ ಬುಡೋಕ ನೀಲಿ ಮಂಗಳೂರಲ್ಲಿ ತಗೊಂಡ್ರೆ ಒಂದು 5-6 ಸ್ಟೈಲ್ ಇರುತ್ತೆ. ಬಟ್ ಫೈನಲ್ ಇರೋದು ಕಟಾಸ್ ವಾಟ್ ಎವರ್ ಪಂಚಸ್ ಹೆಂಗೆ ಡೆಲಿವರ್ ಆಗುತ್ತೆ ಅಷ್ಟೇ ಮುಖ್ಯ. ಸೊ ಸಾಂಗಲ್ಲಿ ಅಷ್ಟೇ, ಫೈನಲ್ ಹೆಂಗೆ ನೀನು ಡೆಲಿವರ್ ಮಾಡಿದ್ಯಾ, ಹಾಡನ್ನು ಹೆಂಗೆ ಹಾಡಿದ್ಯಾ ಅನ್ನೋದು ಮುಖ್ಯ. ನೀನೇನು ಕಲ್ತಿದ್ಯಾ ಅಂತ ಅಲ್ಲ. ಸೊ ಕಲ್ತಿದ್ದು ಈ ಹಾಡಲ್ಲಿ ಎಕ್ಸ್ಟ್ರಾ ತೋರಿಸ್ಬಾರ್ದು, ಯಾಕಂದರೆ ಹಾಡನ್ನು ಎಷ್ಟು ಹಾಡಬೇಕು ಅಷ್ಟೇ ಹಾಡಬೇಕು. ಇದರಲ್ಲಿ ಎಕ್ಸ್ಟ್ರಾ ಬರ್ತಾಯಿತ್ತು, ಅದು ಸ್ವಲ್ಪ ಅಂದರೆ ಹಾಡಿಗೆ ಸೂಟ್ ಆಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಸಿಂಗಿಂಗ್ ವಾಸ್ ಪ್ರೌಡ್ ಅದೇ. ವಾಟ್ಸ್ ಯುವರ್ ಏಜ್ ನೌ? 16 ಇಯರ್ಸ್. ಸಿಕ್ಸ್ಟೀನ್ಗೆ ಯು ಆರ್ ರಿಯಲಿ ಗುಡ್, ಯು ಗಾಟ್ ಅ ಗುಡ್ ಫ್ಯೂಚರ್. ಬಟ್ ಓನ್ಲಿ ಥಿಂಗ್ ಈಸ್ ಸಿಂಗ್ ಟು ದ ಪಾಯಿಂಟ್ ಯೂಶ್ವಲಿ. ಓಕೆ, ಆಲ್ ದಿ ಬೆಸ್ಟ್. ಎಸ್ ಧಾರಿಣಿ ಅವರೇ, ಗುರುಜಿ ಹತ್ರ ಒಳ್ಳೆ ಕಾಮೆಂಟ್ ಸಿಕ್ತು. ಆಮೇಲೆ ಒಂದು ಈ 16 ಇಯರ್ ಏಜಲ್ಲಿ ಕೂಡ ಇಷ್ಟೊಂದು ಇದು ಮಾಡ್ತೀರಂತ ಹೇಳಿದರು. ನೋಡಿ, ನಾನೀಗ 18, ನಾನು ನೋಡಿ. ಆದರೂ ಕೂಡ ನಮ್ಮದು ಕೂಡ ಹಾಗೆ ಇದೆ. ಹಾಗೆ ಇಬ್ಬರಿಗೂ ಒಟ್ಟಿಗೆ ಕಮೆಂಟ್ ಮಾಡಿದಾಗ ಆಯ್ತಲ್ಲ, ಖುಷಿ ಆಯ್ತಲ್ಲ. ಈಗ ಮುಂದೆ ನಮ್ಮ ಬಾಲಿವುಡ್ಗೆ ಹೋಗಿ. ನೀವು ನಿಜಾಗ 80ಯಾ? 80? ಓ ನೋ, ನಿಜಾಗ ಕಾಣೋದಿಲ್ಲ ನಿಮಗೆ. ಛೇ, ನಾವು 90. ಡೈ ಮಾಡಿದ್ದಾ? 18 18 18. ಓಕೆ, ಎಷ್ಟು ವರ್ಷ ಹಿಂದೆ ಲಾಸ್ಟ್ ಟೈಮ್ ಓಟ್ ಹಾಕೋ? ಐ ಡಿ ಕಾರ್ಡ್ ಆದ ಮೇಲೆ 18. ಅಲ್ಲ, ನಾನು ಅವಾಗ ಹುಟ್ಟಿರಲಿಲ್ಲ ಮೋಸ್ಟ್ಲಿ. ಇಲ್ಲ, ನಾನು ಸ್ವಲ್ಪ ಗ್ಲಾಸ್ ಇಟ್ಟು ಸ್ವಲ್ಪ ಏಜ್ ಸ್ವಲ್ಪ 20 ತನಕ ಕಾಣ್ತಾ ಇದೆಯಾ ಅಂತ ಅಷ್ಟೇ. ಅಷ್ಟೇ ಅಮ್ಮ ಧಾರಿಣಿ. ಆಯ್ತಮ್ಮ, ಇನ್ನು ನೀನು ಅದನ್ನೆಲ್ಲ ತಲೆ ತಗೊಳ್ಬೇಡ ಹೋಗುವಾಗ, ಕೂಲ್ ಆಗಿರೋ. ಹಾಗೆ ನಮ್ಮ ಬಾಲಿವುಡಿಂದ ಹಿಡಿದು ಸ್ಯಾಂಡಲ್ವುಡಿಂದ ಹಿಡಿದು ಎಲ್ಲ ಕಡೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ ಜೊತೆ ಕೆಲಸ ಮಾಡಿದಂಥ ಅನುಭವವನ್ನು ಪಡೆದುಕೊಂಡು ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ರಾಜ. ಯಾರು? ರಾಜಗೋಪಾಲ್ ಸರ್. ಅವರು ಏನು ಹೇಳ್ತಾರೆ ಕೇಳೋಣ. ಧಾರಿಣಿ ನಮಸ್ತೆ ಸರ್. ಯು ಆರ್ ಆಲ್ಸೋ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಸಾಂಗ್ ಆರಾಮಾಗಿ ಹಾಡ್ತೀರಿ. ಈವನ್ ರೇಂಜ್ ಆಲ್ಸೋ ಫಾರ್ ಯು ನೋ ಪ್ರಾಬ್ಲಮ್, ನೋ ಡಸಂಟ್ ಮ್ಯಾಟರ್. ಆರಾಮಾಗಿ ಹಾಡ್ತೀವಿ, ಎಲ್ಲ ರೇಂಜ್, ಹೈಯರ್ ಲೋವರ್ ರೇಂಜ್ ಎಲ್ಲನೂ ಹಾಡಿದ್ದೀರಿ. ಅದೇ ಗುರು ಸರ್ ಹೇಳಿದಂಗೆ ಸ್ವಲ್ಪ ಪಲುಕುಗಳು ಅಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನಿಸಿತು. ಆ್ಯಕ್ಚುಲಿ ಲತಾಜಿಯವರು ಅಷ್ಟು ಪಲುಕು ಹಾಡಲಿಲ್ಲ, ಬಟ್ ಹಾಡಿದರೆ ಅದು ಹಾಡಿಗೆ ಸೂಟ್ ಆಗ್ತಾಯಿತ್ತು, ಔಟ್ ಆಫ್ ದ ವೇ ಇರಲಿಲ್ಲ, ಬಟ್ ಇಟ್ಸ್ ಓಕೆ. ಬಟ್ ಏನಂದರೆ ಇಲ್ಲಿ ಹಾಡಬೇಕಾದ್ರೆ ಜಸ್ಟ್ ಏನಿದೆ ಹಾಡಲ್ಲಿ ಅದನ್ನೇ ರೆಂಡರ್ ಮಾಡಿ, ದಟ್ ವಿಲ್ ಬಿ ಫೈನ್. ಅದರ್ವೈಸ್ ಸ್ಕೇಲಿಂಗ್ ಮತ್ತು ಹೇಳಬೇಕಂದ್ರೆ ಆ ಸೆಕೆಂಡ್ ಚರಣದಲ್ಲಿ ನಾನಿನ ಅಲ್ಲೇ ಸ್ವಲ್ಪ ಏನೋ ಸಣ್ಣ ಸಣ್ಣ ಮಿಸ್ಟೇಕ್ಗಳು, ಅದು ನೆಗ್ಲಿಜಿಬಲ್. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಯೆಸ್, ವಾವ್, ಬ್ಯೂಟಿಫುಲ್, ವಂಡರ್ಫುಲ್, ಆ್ಯಂಡ್ ಜಾರ್ಜಸ್. ಜಾರ್ಜ್ ಗಾರ್ಜಸ್ ಕಮೆಂಟ್. ಜಾರ್ಜ್ ಗಾರ್ಜಸ್, ಸ್ವಲ್ಪ ಅದು ಸ್ಲಿಪ್ ಆಯಿತು, ಅದು ಫಾಸ್ಟ್ ಹೋಗ. ಜಾರ್ಜಸ್, ಗಾರ್ಜಸ್, ಗಾರ್ಜಸ್, ಒಳ್ಳೊಳ್ಳೆ ಕಮೆಂಟ್ಗಳು ಬಂತು. ಹೇಗೆ ಅನಿಸ್ತಾ ಇದೆ? ಹೌ ಡು ಯು ಫೀಲ್ ಅಬೌಟ್ ದಿಸ್ ಕಮೆಂಟ್ಸ್? ತುಂಬ ಖುಷಿ ಆಗ್ತದೆ. ಲೆಜೆಂಡ್ಸ್ ಆರ್ ಗಿವನ್ ಕಮೆಂಟ್ಸ್. ಸೊ ತುಂಬ ಖುಷಿ ಆಗ್ತದೆ, ತುಂಬ ಬ್ಲೆಸ್ಸಿಂಗ್ಸ್. ಮತ್ತು ಅವರು ತುಂಬ ಹೇಳಿಕೊಟ್ಟಿದ್ದಾರೆ ಏನು ಮಾಡಬೇಕು, ನೆಕ್ಸ್ಟ್ ಸಾಂಗಲ್ಲಿ ಸರಿಯಾಗಿ ಕಲ್ಕೊಂಡು ಸರಿ ಹಾಡ್ತೇನೆ. ಹೌದಾ? ಈಗೇನು ಮಾಡ್ತೀರಿ? ಪ್ರಾಕ್ಟೀಸ್ ಮಾಡ್ತೀನಿ. ಈಗಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಾ? ಆಯಿತು, ನಗ್ನಾಗ್ತಾ ಇರಿ, ಯಾವುದು ಮನಸ್ಸಿಗೆ ತಗೊಳ್ಬೇಡಿ. ಓಕೆ, ದೇವರು ಯಾವಾಗಲೂ ನಿಮ್ಮ ಮೇಲೆ ಆ ಒಂದು ವರ ಆಶೀರ್ವಾದ ಇಟ್ಟಿರ್ತಾರೆ. ಓಕೆ, ಅಳಬೇಡಿ, ಅಳಿ ಇಲ್ಲ. ಸರಿ, ಓಕೆ, ಆಲ್ ದಿ ಬೆಸ್ಟ್. ವರ ಮಾತ್ರನಾ? ವರ ಪಿರೋರಮ್ಮ, ನಾಡ್ದು ಬರೋವಾಗ ಪಿರೋರ. ಆಯಿತಾ, ಇವತ್ತು ವರ, ಹಾಂ, ಬೇಕಾದರೆ ಪಿರೋರ. ಆಯಿತಾ, ಥ್ಯಾಂಕ್ ಯು. ಓಕೆ, ಈಗ ಹೋಗುದಾ? ಬಾಯ್. ಈ ಒಂದು ಸುತ್ತಿನಲ್ಲಿ ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆ ಯಾವ ರೀತಿ ಹಾಡಿದ್ದಾರೆ ಅನ್ನುವಂಥದ್ದನ್ನು
ತೀರ್ಪು ನೀಡಿ ಇವತ್ತಿನ ಎಲ್ಲ ತೀರ್ಪುಗಾರರು ಅವರಿಗೆ ಬೆನ್ನು ತಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಟಾಟಾ, ಬಾಬಾಯ್, ಟೇಕ್ ಕೇರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯಿಲ್ಡ್ ರೈಸ್ ಸಹ ಪ್ರಾಯೋಜಕರು.